ವೀಕ್ಷಕರೇ ನಮಸ್ಕಾರ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ ನನ್ನ ಜೊತೆ ಸತೀಶ್ ಅವರಿದ್ದಾರೆ ಇವತ್ತಿನ ಪ್ರಮುಖ ಸುದ್ದಿಗಳ ಕಡೆ ನೋಡೋಣ ಮೊದಲನೇದಾಗಿ ಹೆಡ್ಲೈನ್ಸ್ ಚುನಾವಣೆ ಹೊಸಲಲ್ಲಿ ವೋಟರ್ ಐಡಿ ಸ್ಕ್ಯಾಮ್ ಗದ್ದಲ ಕೇಂದ್ರ ಚುನಾವಣಾ ಆಯೋಗಕ್ಕೆ ಡಿಕೆ ಶಿವಕುಮಾರ್ ದೂರು ಕಾಂಗ್ರೆಸ್ಗೂ ಮುನ್ನವೇ ಬಿಜೆಪಿಯಿಂದ ಪ್ಯಾಕ್ಸ್ನಲ್ಲಿ ದೂರು ಸದ್ಯಕ್ಕೆ ಡಿಕೆ ಶಿವಕುಮಾರ್ ಬಂಧಿಸಲ್ಲ ಅಕ್ರಮ ಹಣ ವರ್ಗಾವಣೆ ಕೇಸ್ನಲ್ಲಿ ಕೋರ್ಟ್ಗೆ ಇಡಿ ಅಧಿಕಾರಿಗಳ ಹೇಳಿಕೆ ಎಲೆಕ್ಷನ್ ವರ್ಗೆ ಡಿಕೆಶಿಗೆ ಸಿಗುತ್ತಾ ಬಿಗ್ ರಿಲೀಫ್ ಕಾಂಗ್ರೆಸ್ನಲ್ಲಿ ಟಿಕೆಟ್ಗಾಗಿ ಅಪ್ಪ ಮಕ್ಕಳ ಪೈಪೋಟಿ ಹತ್ತಕ್ಕೂ ಹೆಚ್ಚು ಅಪ್ಪ ಮಕ್ಕಳ ಜೋಡಿಯಿಂದ ಟಿಕೆಟ್ಗಾಗಿ ಅರ್ಜಿ ಯುವಕರ ಹೆಚ್ಚು ಗೆಲ್ತಾರಂದ ಜ್ಯೋತಿಷಿ ಭವಿಷ್ಯ ಹಾಲು ಮೊಸರಿನ ಬೆಲೆ ಎರಡು ರೂಪಾಯಿ ಹೆಚ್ಚುಳ ಅಳೆದು ತೂಗಿ ಕೊನೆಗೂ ಕೆಎಂಎಫ್ನಿಂದ ಅಧಿಕೃತ ಘೋಷಣೆ ಹೆಚ್ಚುವರಿ ಹಣ ಹಾಕಲು ಹಾಲು ಉತ್ಪಾದಕರಿಗೆ ನೀಡಲು ನಿರ್ಧಾರ ನಟಿ ವೈಷ್ಣವಿಗೆ ಇನ್ನೂ ಎಂಗೇಜ್ಮೆಂಟ್ ಆಗಿಲ್ವಂತೆ ಗಂಡಿನ ಕಡೆಯವರು ನೋಡ್ಕೊಂಡು ಹೋಗಿದ್ದಾರೆ ಅಷ್ಟೇ ಅದು ಎಂಗೇಜ್ಮೆಂಟ್ ಅಲ್ಲ ನಾನು ಇನ್ನೂ ಒಪ್ಪಿಗೆ ಕೊಟ್ಟಿಲ್ಲ ಎಂದ ನಟಿ ವೈಷ್ಣವಿ ಎಸ್ ಹೆಡ್ಲೈನ್ಸ್ ನೋಡಿದ್ರೀಗ ಪ್ರಮುಖ ಸುದ್ದಿ ಕಡೆ ನೋಡೋದಾದರೆ ರಾಜ್ಯದಲ್ಲಿ ಅದರಲ್ಲೂ ವಿಶೇಷವಾಗಿ ಬೆಂಗಳೂರಿನಲ್ಲಿ ಚಿಲುಮೆ ಸಂಸ್ಥೆ ಡೇಟಾ ಕಳವು ಮಾಡಿದೆ ಎಂಬ ಕಾಂಗ್ರೆಸ್ ಆರೋಪ ಸಂಬಂಧಪಟ್ಟಂತೆ ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ನೀಡಿದೆ ಅಂದರೆ ವಿಶೇಷ ಕಾಂಗ್ರೆಸ್ ದೂರು ನೀಡುವ ಮುನ್ನವೇ ಮಂಗಳವಾರ ರಾತ್ರಿಯೇ ಬಿಜೆಪಿಯಿಂದ ಕೇಂದ್ರ ಚುನಾವಣಾ ಆಯೋಗಕ್ಕೆ ಫ್ಯಾಕ್ಸ್ ಮೂಲಕ ದೂರು ಸಲ್ಲಿಕೆ ಆಗಿದೆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಚಿಲುಮೆ ಸಂಸ್ಥೆಗೆ ಅನುಮತಿ ನೀಡಿರುವ ವಿಚಾರ ಉಲ್ಲೇಖಿಸಿ ಪರಿಷತ್ ಸದಸ್ಯ ಎನ್ ರವಿಕುಮಾರ್ ನಾಲ್ಕು ಪುಟಗಳ ದೂರು ಸಲ್ಲಿಸಿದ್ದಾರೆ ಮತಪಟ್ಟಿ ಡಿಲೀಟ್ಗೂ ಮುನ್ನ ರಾಜ್ಯ ಸರ್ಕಾರಕ್ಕೂ ಸಂಬಂಧ ಇಲ್ಲ ಚಿಲುಮೆ ಸಂಸ್ಥೆ ನೇಮಕ ಮಾಡಿದೆ ಕಾಂಗ್ರೆಸ್ ಈ ಪ್ರಕರಣದಲ್ಲಿ ಕೇಂದ್ರ ಚುನಾವಣಾ ಆಯೋಗ ಮಧ್ಯಪ್ರವೇಶಿಸಿ ಸೂಕ್ತ ಕ್ರಮ ಕೈಗೊಳ್ಳುವ ಅಗತ್ಯ ಇದೆ ಅಂತ ಮನವಿ ಮಾಡಲಾಗಿದೆ ಇನ್ನು ಡಿಕೆ ಶಿವಕುಮಾರ್ ಇವತ್ತು ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ನೀಡಿದರು ಬಳಿಕ ಮಾತನಾಡಿದ ಕೆ ಶಿವಕುಮಾರ್ ಅಕ್ರಮದ ಬಗ್ಗೆ ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ನೀಡಿದ್ದೇವೆ ಇದು ದೇಶದ ಅತಿ ದೊಡ್ಡ ಹಗರಣ ಎಂದು ಡಿ ಕೆ ಶಿವಕುಮಾರ್ ದಾಖಲೆಗಳ ಸಮೇತ ಚುನಾವಣಾ ಆಯೋಗಕ್ಕೆ ದೂರು ನೀಡಿದ್ದೇವೆ ಸರ್ಕಾರಿ ಸಿಬ್ಬಂದಿ ಮಾಡಬೇಕಾದ ಕೆಲಸವನ್ನು ಖಾಸಗಿ ಸಂಸ್ಥೆ ಮಾಡಿದೆ ವೋಟರ್ ಐಡಿ ಪರಿಷ್ಕರಣೆ ಅಕ್ರಮಕ್ಕೆ ಬಿಬಿಎಂಪಿ ನೆರವು ನೀಡಿದೆ ಕೇಂದ್ರ ಚುನಾವಣಾಧಿಕಾರಿಗಳು ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ದಾರೆ ಈಗಾಗಲೇ ರಾಜ್ಯಕ್ಕೆ ವಿಶೇಷ ಚುನಾವಣಾ ಅಧಿಕಾರಿ ನಿಯೋಜಿಸಿದ್ದಾರೆ ಕ್ರಮ ಕೈಗೊಳ್ಳದಿದ್ದರೆ ಕಾನೂನು ಹೋರಾಟದ ಬಗ್ಗೆ ಯೋಚಿಸುತ್ತೇವೆ ಎಂದು ನವದೆಹಲಿಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಈ ನಡುವೆ ಚಿಲುಮೆ ವೋಟರ್ ಐಡಿ ಅಕ್ರಮ ಪ್ರಕರಣದ ತನಿಖೆ ಒತ್ತಾಯಿಸಿ ಜೆ ಡಿ ಎಸ್ ಇಂದು ಪ್ರತಿಭಟನೆ ನಡೆಸಿತು ರಾಜ್ಯಾಧ್ಯಕ್ಷ ಸಿ ಎಂ ಇಬ್ರಾಹಿಂ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಲಾಯಿತು ಸರ್ಕಾರದ ವಿರುದ್ಧ ವ್ಯಕ್ತಿಪತ್ರ ಹಿಡಿದು ಘೋಷಣೆ ಕೂಗಿ ಜೆ ಡಿ ಎಸ್ ಕಾರ್ಯಕರ್ತರು ಆಕ್ರೋಶವನ್ನು ಹಾಕಿದರು ಬಳಿಕ ಚುನಾವಣಾ ಆಯೋಗಕ್ಕೆ ಪಾದಯಾತ್ರೆ ಮೂಲಕ ತೆರಳಿ ದೂರನ್ನ ಕೊಟ್ಟರು ಶಿವ ನೀವು ಕಳೆದ ನಾಲ್ಕೈದು ಈ ದೊಡ್ಡ ಚರ್ಚೆ ಆಗ್ತಿದೆ ಅವತ್ತು ಎಮರ್ಜೆನ್ಸಿ ಪ್ರೆಸ್ ಮೀಟ್ ಅಂದ ತಕ್ಷಣ ಡಿ ಕೆ ಶಿವಕುಮಾರ್ ಸುರ್ಜೇವಾಲ ಮತ್ತು ಸಿದ್ದರಾಮಯ್ಯ ಎಲ್ಲ ಒಂಬತ್ತು ಪ್ರೆಸ್ ಮೀಟ್ ಅಂದರು ಇನ್ನೂ ದೊಡ್ಡ ಸ್ಕ್ಯಾಮು ಅಂತ ಅನ್ಕೊಂಡ್ವಿ ಬಟ್ ಅದಾದ ನಂತರ ಇದು ದೊಡ್ಡ ಸ್ಕ್ಯಾಮ್ ಅಂತಲೇ ಗೊತ್ತಾಯಿತು ಎರಡು ದಿನಗಳ ಹಿಂದೆ ಬೆಂಗಳೂರಿನ ಇಪ್ಪತ್ತೆಂಟು ಕಾನ್ಸ್ಟಿಟ್ಯನ್ಸಿಯ ಸುಮಾರು ಏಳು ಲಕ್ಷ ವೋಟರ್ಗಳ ಡಿಲೀಟ್ ಆಗಿದೆ ಡಿಲೀಟ್ ಎಷ್ಟಾಗಿದೆಯೋ ಬೇರೆ ಬೇರೆಯವ್ರನ್ನ ಸೇರಿಸಲಾಗಿದೆ ಅನ್ನೋದು ಆರೋಪ ಸೊ ಸಿದ್ದರಾಮಯ್ಯ ಆರೋಪ ಮಾಡಿದ್ರು ಡಿ ಕೆ ಶಿವಕುಮಾರ್ ಆರೋಪ ಮಾಡಿದ್ರು ಕೆಲವೊಂದಿಷ್ಟು ದಾಖಲೆಯನ್ನು ಕೊಟ್ಟರು ಈಗಾಗಲೇ ಚಿಲುಮೆಯ ಸಂಸ್ಥಾಪಕ ರವಿಕುಮಾರ್ ಅಂತ ಅರೆಸ್ಟ್ ಆಗಿದ್ದಾರೆ ಸರ್ಕಾರದ ಮೂರು ಜನ ಅಧಿಕಾರಿಗಳನ್ನು ಅಮಾನತ್ ಮಾಡಲಾಗಿದೆ ಜೊತೆಗೆ ನಾಲ್ಕು ಬೇರೆ ಇದು ಈ ಥರ ನಾಲ್ಕು ಸಿ ಚಿಲುಮೆ ಸಿಬ್ಬಂದಿಯನ್ನು ಅರೆಸ್ಟ್ ಮಾಡಲಾಗಿದೆ ಇಷ್ಟಾದರೂ ಕೂಡ ಬಿ ಜೆ ಪಿ ಸರ್ಕಾರ ಹೇಳ್ತಾ ಇದೆ ಸಿ ಎಂ ಹೇಳ್ತಿದ್ದಾರೆ ನಮ್ಮದೇನು ತಪ್ಪು ನಮ್ಮದೇನು ಪಾತ್ರ ಇಲ್ಲ ನಮ್ಮದೇನು ಇದಕ್ಕೂ ನಮ್ಗೆ ಸಂಬಂಧನೇ ಇಲ್ಲ ಅಂತ ಆಮೇಲೆ ಇದಕ್ಕೆ ಕಾಂಗ್ರೆಸ್ನವರೇ ಅವರ ಒಂದು ಆಳ್ವಿಕೆಯಲ್ಲಿ ಸಮಿಶ್ರ ಸರ್ಕಾರದ ಆಳ್ವಿಕೆಯಲ್ಲಿ ಚಿಲುಮೆ ಸಂಸ್ಥೆ ನೇಮಕ ಮಾಡಿದ್ರು ಅಂತ ಸೊ ಈ ಕಾಂಗ್ರೆಸ್ ಕೇಳ್ತಿರೋದು ನ್ಯಾಯಾಂಗ ತನಿಖೆ ಮಾಡಿ ಅಂತ ಅದಕ್ಕೆ ಜೆ ಬಿಜೆಪಿ ಒಪ್ತಾ ಇಲ್ಲ ಇವ್ರದ್ದೇನೂ ಪಾತ್ರ ಇಲ್ಲ ಅಂದರೆ ಇವ್ರು ಯಾಕೆ ತನಿಖೆಗೆ ಒಪ್ತಾ ಇಲ್ಲ ನಮ್ಮದೇನೂ ಪಾತ್ರ ಇಲ್ಲ ಅಂತಾರೆ ಅರೆಸ್ಟ್ ಆಗಿರೋದು ಬಿ ಜೆ ಪಿ ಸರ್ಕಾರದ ಅಧಿಕಾರಿಗಳೇ ಜೊತೆಗೆ ಆ ಸಂಸ್ಥೆಯ ಸಂಬಂಧಪಟ್ಟವರು ಅವ್ರಿಗೂ ಒಬ್ಬ ಮಂತ್ರಿಗೂ ಕೂಡ ಸಂಬಂಧ ಇದೆ ಅನ್ನೋದು ಕೂಡ ಚರ್ಚೆ ಆಗ್ತಿದೆ ಅವರ ಬ್ಲಾಂಕ್ ಚೆಕ್ಗಳು ಆಮೇಲೆ ಅವರ ಲೆಟರ್ ಹೆಡ್ಡು ಮಂತ್ರಿಯ ಲೆಟರ್ ಹೆಡ್ಡು ಎಲ್ಲವೂ ಕೂಡ ಸಿಕ್ಕಿದೆ ಅಂತ ಕುಮಾರಸ್ವಾಮಿ ಅವರು ಮತ್ತು ಡಿ ಕೆ ಶಿವಕುಮಾರ್ ಗಂಭೀರ ಮಾಡಿದರು ದೊಡ್ಡ ಮಟ್ಟದ ಹಗರಣ ಅಂತ ಅನಿಸ್ತಾ ಇಲ್ವೋ ಇದು ಖಂಡಿತವಾಗಿ ಇದು ಕಾಂಗ್ರೆಸ್ನವ್ರು ಕೊಟ್ಟರು ಅವ್ರಿಗೆ ಪರ್ಮಿಷನ್ ಯಾರಿಗೆ ಕೊಟ್ಟರು ತನಿಖೆ ಮಾಡಿ ತನಿಖೆ ಮಾಡಿ ಯಾವ ಒಂದು ತಪ್ಪ ಐತೆ ಒಂದು ಒದ್ದು ಒಳಗಡೆಗೆ ಹಾಕಿ ವೋಟ್ಗಳನ್ನ ಹಾಕುವಂತ ಅಧಿಕಾರವನ್ನು ಕಸಿಯೋದು ಅದು ಇವಾಗ ಇವರು ಯಾರು ಅವರಿಗೆಲ್ಲ ಬೂತ್ ಲೆವೆಲ್ ಆಫೀಸರ್ ಬಿ ಎಲ್ಗೆ ಐಡಿ ಕಾರ್ಡ್ ಬೇರೆ ಕೊಟ್ಟು ಹೌದು ನಾನೇ ಪ್ರೆಸ್ಮೀಟ್ ಹೋಗಿದ್ದೆ ಕೆಪಿಸಿಸಿ ಸಿದ್ದರಾಮಯ್ಯ ಅವರು ಸುರ್ಜೇವಾಲಾ ಅಂಡ್ ಡಿ ಕೆ ಶಿವಕುಮಾರ್ ಪ್ರೆಸ್ ಮೀಟ್ ಮಾಡಿದಾಗ ಇದು ನಾವು ಪ್ರತಿಧ್ವನಿ ಡಾಟ್ ಕಾಮ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಇದನ್ನ ಬಯಲಿಗೆ ತಂದಿದ್ದೆ ಪ್ರತಿಧ್ವನಿ ಅನ್ನೋ ವೆಬ್ಸೈಟ್ ನಮ್ಮ ಶಿವಕುಮಾರ್ ಅವ್ರ ನೇತೃತ್ವದ ಪ್ರತಿಧ್ವನಿ ಡಾಟ್ ಕಾಮ್ ಏನಿದೆ ಅವರೇ ಇದನ್ನ ತಂದಿದ್ದು ಸೊ ದೊಡ್ಡ ಮಟ್ಟದ ಸ್ಕ್ಯಾಮ್ನ ಹೊರಗಡೆ ಹಾಕಿದ್ದಾರೆ ಅದು ನ್ಯಾಯಾಂಗ ತನಿಖೆ ಆಗಬೇಕು ನೀವು ಡಿ ಕಾಂಗ್ರೆಸ್ ಅವರು ಇವ್ರಿಗೆ ಪರ್ಮಿಷನ್ ಕೊಟ್ಟಿದ್ದಾದರೆ ಕೊಡಿ ಹಂಗಾರ ತನಿಖೆಗೆ ಹೌದು ನೀವು ಬಿಜೆಪಿಯವರು ಪರ್ಮಿಷನ್ ನೀವು ಕೊಟ್ಟರೆ ದುರ್ಬಳಕೆ ನೀವು ಮಾಡ್ಕೊಂಡ್ರ ಹಾಗಾದ್ರೆ ಬಿಜೆಪಿಯವ್ರು ಮಾಡ್ಕೊಂಡ್ರ ಈ ಡ್ರಾಮಾಗಳು ಇವೆಲ್ಲ ಇದೆಯಲ್ಲ ಲೀಗಲಿ ಕಟ್ ಕಟ್ಟಾಕ್ಬೇಕು ನೇರವಾಗಿ ಅಶ್ವಥ್ ನಾರಾಯಣ ಅವರ ಕೇಳಿ ಬರ್ತಾ ಇದೆ ಹೌದು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಜೊತೆಗೆ ಬೆಂಗಳೂರಿನ ಉಸ್ತುವಾರಿ ಉಸ್ತುವಾರಿ ಹೊಂದಿರತಕ್ಕಂಥ ಸಿಎಂ ಬೊಮ್ಮಾಯಿ ಇದರಲ್ಲಿ ನೇರವಾಗಿ ಇನ್ವಾಲ್ವ್ ಆಗಿದ್ದಾರೆ ಬಿಬಿಎಂಪಿ ಇನ್ವಾಲ್ವ್ ಆಗಿದೆ ಅನ್ನೋದು ಕಾಂಗ್ರೆಸ್ಗರ ಆರೋಪ ಜೊತೆಗೆ ಇಲ್ಲಿ ಪ್ರಮುಖವಾಗಿ ಎಂ ಎಲ್ ಸಿ ರವಿಕುಮಾರ್ ಅವರು ಪದೇ ಪದೇ ಈ ವಿಚಾರದಲ್ಲಿ ಸಮರ್ಥನೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಎಷ್ಟರ ಮಟ್ಟಿಗೆ ಅಂದ್ರೆ ಇವತ್ತು ಡಿ ಕೆ ಶಿವಕುಮಾರ್ ಡೆಲ್ಲಿಗೆ ಹೋಗ್ತಾ ಇದ್ರು ಚುನಾವಣಾ ಆಯೋಗಕ್ಕೆ ದೂರ ಕೊಡಬೇಕು ಅಂತ ಕೇಂದ್ರ ಚುನಾವಣಾ ಆಯೋಗಕ್ಕೆ ಟೈಮಿಂಗ್ ಪಡ್ಕೊಂಡು ಕಳೆದ ಎರಡು ಮೂರು ದಿನಗಳಿಂದ ಕೇಳಿಕೊಂಡು ಅವ್ರನ್ನೇ ಖುದ್ದಾಗಿ ಭೇಟಿಯಾಗಿ ಇವತ್ತು ದೂರನ ಕೊಟ್ಟಿದ್ದಾರೆ ಇವ್ರು ಅಂತ ಗೊತ್ತಾದ ತಕ್ಷಣ ರಾತ್ರಿಯೇ ಮಂಗಳವಾರ ರಾತ್ರಿಯೇ ಅವರು ಏನು ಫ್ಯಾಕ್ಸ್ ಮೂಲಕ ದೂರನ ಕೊಟ್ಟಿದ್ದಾರೆ ಇದು ಕಾಂಗ್ರೆಸ್ ಅವಧಿಯಲ್ಲಿ ಆಗಿದ್ದು ಅಂತ ಕಾಂಗ್ರೆಸ್ ಅವಧಿಯಲ್ಲಿ ಆಗಿದೆ ನಿಜ ಓಕೆ ನೀವೇನೂ ತಪ್ಪು ಮಾಡಿಲ್ಲ ತನಿಖೆ ಕೊಡಿ ಅನ್ನೋದು ಅವರ ಆಗ್ರಹ ಆದರೂ ಕೂಡ ಆಗ್ತಾ ಇಲ್ಲ ಯಾವುದೋ ಒಂದು ಕ್ಷೇತ್ರದಲ್ಲಿ ನಾನು ನೋಡ್ತಾ ಇದ್ದೆ ಬ್ಯಾಟ್ರೈನ್ಪುರ ಜೊತೆಗೆ ಹೆಬ್ಬಾಳ ಕ್ಷೇತ್ರದಲ್ಲೂ ಕೂಡ ಸುಮಾರು ಮೂವತ್ತ ನಾಲ್ಕರಿಂದ ಮೂವತ್ತಾರು ಸಾವಿರ ವೋಟರ್ಗಳನ್ನೇ ಡಿಲೀಟ್ ಮಾಡಿ ಹೊಸಬನ್ ಸೇರ್ಸಿದ್ದಾರೆ ಅವ್ರಿಗೇನ್ ಬೇಕು ಸಮ್ ಸಮುದಾಯ ಲೆಕ್ಕ ಲೆಕ್ಕ ಮಾಡಿದಾರೆ ಇಲ್ಲಿ ಸಮುದಾಯ ಯಾವ ಸಮುದಾಯ ಜಾಸ್ತಿ ಆರೋಪ ಇದೆ ಉದಾಹರಣೆಗೆ ನಾನು ಮಂಡ್ಯದವನು ನಾನು ಮದ್ದೂರ್ ತಾಲೂಕು ಬಸ್ಸುಗಳಿದ್ದಾಟ್ಲೆ ಕೆರೆ ಮಗಳೊಡ್ಡಿ ನನ್ನ ವೋಟರ್ ಐಡಿ ಇದೆ ಬೆಂಗಳೂರು ಬಂದಾಗ ನಮ್ಗೇನು ಅಡ್ರೆಸ್ ಪ್ರೂಫ್ ಆಗತ್ತೆ ನಾನು ಒಂದು ಮಾಡಿಸ್ಕೊಂಡಿದ್ದೆ ಆಧಾರ್ ಕಾರ್ಡ್ ಊರಲ್ಲಿ ಲಿಂಕ್ ಮಾಡಿದ್ರೆ ಇದು ಡಿಲೀಟ್ ಆಯ್ತಿದ್ ಬೇಡ ಅಂತ ತಗ್ಸಿದ್ವಿ ಈ ತರ ಬೆಂಗಳೂರಲ್ಲಿ ಮಂಡ್ಯ ಈ ಕಡೆ ಎಲ್ಲ ಹಳ್ಳಿಯಿಂದ ಬಂದ್ರು ಬೆಂಗಳೂರಲ್ಲಿ ಮಾಡ್ಕೊಂಡ್ರಿ ಎಲ್ಲ ಹಳ್ಳಿಗಳ ಕಡೆ ವೋಟರ್ ಐ ಗೆ ಆಧಾರ್ ಲಿಂಕ್ ಹೌದು ಮಾಡ್ತವ್ರೆ ಇಂತಹ ಸನ್ನಿವೇಶದಲ್ಲಿ ಈ ಪ್ರೋಸೆಸ್ ಏನಾಗುತ್ತೆ ಸಹಜವಾಗಿ ಅದು ಡಿಲೀಟ್ ಆಗುತ್ತೆ ಅದೊಂದು ಇದು ಎರಡನೇದು ಏಳು ಲಕ್ಷ ಡಿ ಕೆ ಶಿವಕುಮಾರ್ ಹೇಳಿದ ಇಪ್ಪತ್ತೇಳು ಲಕ್ಷ ಮೀಟ್ ಅಲ್ಲಿ ಇಪ್ಪತ್ತೇಳು ಲಕ್ಷ ಅಂದ್ರೆ ಬೆಂಗಳೂರಿನ ಕಾಲ್ ಭಾಗ ಬಟ್ ಆರೇಳು ಲಕ್ಷ ವೋಟರ್ಸ್ ಡಿಲೀಟ್ ಆಗಿದೆ ಹೌದು ಇರಬಹುದೇನು ಯಾಕೆ ಯಾರ್ಯಾರು ಎರಡೇ ಇಟ್ಕೊಂಡಿದ್ರಲ್ಲ ಇಲ್ಲೊಂದಿರಲಿ ಊರೊಂದಿರಲಿ ಅಂತವಾಗಿದೆ ಆದರೆ ಅಲ್ಪಸಂಖ್ಯಾತರನ್ನೇ ಗುರಿಯಾಗಿಸ್ಕೊಂಡು ಗುರಿಯಾಗಿಸ್ಕೊಂಡು ಡಿಲೀಟ್ ಮಾಡಿದ್ರೆ ಡಿಲೀಟ್ ಮಾಡೋರು ಇತ್ತು ಅಂತ ದೂರ ಕೊಟ್ಟವ್ರನ್ನ ಹಾಕೊಂಡು ಜೈಲ್ಗೆ ಹಾಕ್ಬೇಕು ಆದ್ರೆ ಏಳು ಲಕ್ಷ ಅಂದಾಗ ನಾನು ಹೇಳಿದಲ್ಲ ಈ ಪ್ರಮಾಣದಲ್ಲಿ ಇತ್ತು ಬೆಂಗಳೂರಲ್ಲಿ ವೋಟರ್ ಐಡಿ ಊರಲ್ಲೊಂದು ವೋಟರ್ ಐ ಡಿ ಇದ್ದವ್ರು ಬಹಳಷ್ಟಿದ್ರು ಸೊ ಈಗ ಬದಲಾವಣೆಗಳು ಆಗಿದೆ ಅಡ್ರೆಸ್ ಪ್ರೂಫ್ ಮಾಡಿಸ್ಕೊಂಡಿದೀನಿ ಬೇರೆ ಏನೋ ಮಾಡ್ಕೋಬೇಕು ಅಂತ ರೇಷನ್ ಕಾರ್ಡ್ ಎಲ್ಲ ಊರಲ್ಲಿ ಇದ್ದು ಎಲ್ಲರೂ ಅಡ್ರೆಸ್ ಪ್ರೂಫ್ ಒಂದು ವೋಟರ್ ಐ ಡಿ ಕಾರ್ಡ್ ನನ್ನಂತವರು ಒಂದಕ್ಷಣ ಊರಿಂದ ಬಂದವರು ಮಾಡಿಸ್ಕೊಂಡಿದ್ರು ಅದನ್ನೇನು ಎರಡು ಮಾತು ಏನಿಲ್ಲ ಈಗ ಅವೆಲ್ಲ ಇದಾಗಿದೆ ಬಟ್ ಇದು ಉದ್ದೇಶಪೂರ್ವಕವಾಗಿ ಹೆಬ್ಬಾಳ ಬ್ಯಾಟ್ರೆ ಅಂತ ಹೇಳಿದ್ರಿ ಹೌದು ಅಲ್ಪಸಂಖ್ಯಾತರನ್ನೇ ಟಾರ್ಗೆಟ್ ಮಾಡಿ ಹೈಯಿಂದ ಮತಗಳನ್ನೇ ಟಾರ್ಗೆಟ್ ಮಾಡಿ ಡಿಲೀಟ್ ಮಾಡಿದ್ರೆ ಅವ್ರನ್ನ ಒದ್ದು ಒಳಗಡೆ ಪ್ರಶ್ನೆ ಬರ್ತಾ ಇರೋದೇನು ಅಂದರೆ ಓಕೆ ಒಬ್ಬ ಸಚಿವರು ಅವರು ಹೆಸರು ಹೇಳಿದ್ರು ಹೇಳಿದ್ರು ನಾರಾಯಣ ಹೆಸರು ಹೇಳ್ತಿದ್ದಾರೆ ಸೊ ಅವರ ಒಂದು ಚೆಕ್ಗಳು ಯಾಕೆ ಸಿಕ್ತವು ಚಿಲ್ಮೆ ಆಫೀಸಲ್ಲಿ ಆಮೇಲೆ ಅವರ ಲೆಟರ್ ಇರ್ತಕ್ಕಂಥ ಲೆಟ್ರೇಟ್ ಅವರ ನೇಮ್ ಇರ್ತಕ್ಕಂಥ ಲೆಟ್ರೇಟ್ಗಳು ಯಾಕೆ ಸಿಕ್ಕಿದವು ಅವ್ರ ಆಫೀಸಲ್ಲಿ ಅವ್ರಿಗೆ ಅವ್ರಿಗೆ ಲಿಂಕ್ ಏನು ಎಸ್ ಈ ಏನು ಚಿಲುಮೆ ಆಫೀಸ್ ಇದೆ ಅಲ್ಲೇ ಒಂಬಾಳೆ ಆಫೀಸ್ ಅಶ್ವತ್ ನಾರಾಯಣ ಅವ್ರ ಬ್ರದರ್ದು ಆಮೇಲೆ ಅವ್ರು ಏನು ಆರೋಪ ಮಾಡ್ತಿರೋದು ಅಂದರೆ ನಾವು ಫ್ರೀಯಾಗಿ ಮಾಡ್ತೀವಿ ಅಂತ ಶುರು ಮಾಡಿ ಆ ಡೇಟಾ ಕಲೆಕ್ಷನ್ ಮಾಡ್ಕೊಂಡು ಆ ಡೇಟಾನ ರಾಜಕಾರಣಿಗಳಿಗೆ ಕಾರ್ಪೊರೇಟ್ಗಳಿಗೆ ಮಾರ್ತಾ ಇದ್ದಾರೆ ಅಂತ ಮಾರ್ತಾ ಇದ್ದಾರೆ ಅಂತ ಮಾರ್ದಾಗಿ ಇವರೆಲ್ಲ ಬೈ ಮಾಡಿರ್ಬೇಕು ಅಶ್ವತ್ ನಾರಾಯಣ ನಮ್ಮ ಮಲ್ಲೇಶ್ವರ ಒಂದ್ ಡೀಟೇಲ್ ಕೊಡಿ ತಗೊಳ್ಳಿ ಇಷ್ಟು ಲಕ್ಷ ಸೊ ಅವರು ಹೇಳಿದ್ರು ಡಿ ಕೆ ಶಿವಕುಮಾರ್ ಸ್ಪಷ್ಟವಾಗಿ ಇದನ್ನ ಜನಪ್ರತಿನಿಧಿಗಳಿಗೆ ಮಾರ್ತಾವ್ರೆ ಅಂತ ನಾಟ್ ಬಿಜೆಪಿ ಬಿಜೆಪಿ ಜನಪ್ರತಿನಿಧಿಗಳಿಗೆ ನಿಮ್ ಕನಕುರ ಡೀಟೇಲ್ ಬೇಕಾ ಡಿ ಕೆ ಶಿವಕುಮಾರ್ ತಗೊಳ್ಳಿ ಡೀಟೇಲ್ಸ್ ಸಿದ್ದರಾಮಯ್ಯ ಎರಡ್ ಸಾವಿರದ ಹದಿನೆಂಟರ ಸಂದರ್ಭದಲ್ಲೇ ಈ ಚಿಲ್ಮೆ ಅದನ್ನೇ ಹೇಳ್ತಾರೆ ನಿಮ್ಗೆ ಚಿಲಿಮೆ ಎರಡ್ ಮೊನ್ನೆ ಬಂದಿದ್ದಲ್ಲ ಎರಡ್ ಸಾವಿರದ ಹದಿನೆಂಟು ಚುನಾವಣೆ ಯಾವ್ದು ಅಧಿಕಾರ ಇದ್ದು ಕಾಂಗ್ರೆಸ್ ಜೆಡಿಎಸ್ ಆಗ್ಲೇ ಕೊಟ್ಟವ್ರಿಂದ ಅದಕ್ಕೂ ಮುಂದೆ ಪರ್ಮಿಷನ್ ಕೊಟ್ಟಿದ್ ಯಾರು ಇದೇ ಸಿದ್ದರಾಮಯ್ಯ ಸರ್ಕಾರ ಚಿಲುಮೆಯ ಚಿಗರ ಕಾರಣ ಕಾಂಗ್ರೆಸ್ ಅವರು ಚಿಗರದ ಮೇಲೆ ಅದರ ಲಾಭ ಪಡ್ಕತಾರ ಬಿಜೆಪಿಯವರು ಇವೆಲ್ಲವೂ ಇದೆ ಅದು ಡೇಟಾ ಸೆಲ್ಲಿಂಗ್ ಆದ್ರೆ ರಾಂಗ್ ಅದು ಡೇಟಾ ತಕೊಂಡು ಡಿಲೀಟ್ ಸೊ ಇದು ತನಿಖೆ ಆಗ್ಬೇಕು ತನಿಖೆ ಕೊಡ್ಲಿ ಆಮೇಲೆ ಕಾಂಗ್ರೆಸ್ ಅವ್ರು ಕಳ್ಳರೋ ಬಿಜೆಪಿಯವ್ರು ಕಳ್ಳರೋ ಅನ್ನೋ ಸಿಗಾಕತ್ತಾರ ಅವರು ಅಷ್ಟೇ ಎಸ್ ಮುಂದಿನ ಸುದ್ದಿ ನೋಡೋಣ ಎಸ್ ಮುಂದಿನ ಸುದ್ದಿ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರಿಗೆ ಸಂಬಂಧ ರೀತಿ ರಿಲೀಫ್ ಸಿಕ್ಕಿದೆ ಅವರನ್ನು ಸದ್ಯಕ್ಕೆ ಅರೆಸ್ಟ್ ಮಾಡೋದಿಲ್ಲ ಅಂತ ಇ ಡಿ ಅಧಿಕಾರಿಗಳು ದೆಹಲಿಯ ಹೈಕೋರ್ಟ್ಗೆ ಹೇಳಿದ್ದಾರೆ ಈ ಮೂಲಕ ಏನು ಅವರ ವಿರುದ್ಧ ಎರಡನೇ ದೂರು ದಾಖಲಾಗಿತ್ತು ಇ ಡಿ ವಿಚಾರಣೆಯಲ್ಲಿ ಅಕ್ರಮ ಹಣ ವರ್ಗಾವಣೆ ವಿಚಾರಣೆಯಲ್ಲಿ ಆ ಒಂದು ಎರಡನೇ ಅರ್ಜಿಯನ್ನು ರದ್ದು ಮಾಡಬೇಕು ಅಂತ ಡಿ ಕೆ ಶಿವಕುಮಾರ್ ಅರ್ಜಿಯನ್ನು ಹಾಕಿದರು ಆ ಒಂದು ವಿಚಾರಣೆ ಮೇಲೆ ಡಿ ಕೆ ಶಿವಕುಮಾರ್ ಪರ ಕಪಿಲ್ ಸಿಬಲ್ ವಾದವನ್ನು ಮಂಡಿಸಿದರು ಈಗಾಗಲೇ ಮೊದಲ ಕೇಸಲ್ಲಿ ಎಫ್ ಐ ಆರ್ ದಾಖಲಾಗಿ ಚಾರ್ಜ್ ಶೀಟ್ ಕೂಡ ಫೈಲ್ ಆಗಿದೆ ಈಗಿದ್ರೂ ಕೂಡ ಎರಡನೇ ಪ್ರಕರಣ ಎರಡನೇ ದೂರು ಯಾಕೆ ಅಂತ ಅವರ ಒಂದು ವಾದ ಆಗಿತ್ತು ಹೀಗಾಗಿ ಇದಕ್ಕೆ ಸ್ಪಷ್ಟನೆ ಕೊಡಂತ ಇ ಡಿ ಅಧಿಕಾರಿಗಳು ಸದ್ಯಕ್ಕೆ ಡಿ ಕೆ ಶಿವಕುಮಾರನ್ನು ಅರೆಸ್ಟ್ ಮಾಡಲ್ಲ ಅನ್ನೋ ಒಂದು ಸ್ಪಷ್ಟನೆಯನ್ನು ಕೊಟ್ಟು ಈ ಒಂದು ಕೇಸನ್ನು ಮತ್ತು ಮುಂದಿನ ವಿಚಾರಣೆಗೆ ಮುಂದೂಡಿಕೆ ಮಾಡಿದ್ದಾರೆ ಶಿವ ಸದ್ಯಕ್ಕೆ ಅರೆಸ್ಟ್ ಮಾಡಲ್ಲ ಹೇಳಿದ್ದಾರೆ ಅರೆಸ್ಟ್ ಇಲ್ಲ ಅಂತಲ್ಲ ಜನ್ವರಿ ಹದಿನಾಲ್ಕಕ್ಕೆ ಕೇಸ್ ಮುಂದೂಡಿಕೆ ಆಗಿದೆ ಅಲ್ಲವರ್ಗು ಅರೆಸ್ಟ್ ಆಗದೆ ಇರಬಹುದು ಆದರೆ ಈ ಕೇಸು ತಪ್ಪ ಸೀರಿಯಸ್ ಆಗಿದೆ ಯಾಕಂದ್ರೆ ಈಗಾಗಲೇ ಒಮ್ಮೆ ಜೈಲಿಗೆ ಹೋಗಿ ಬಂದವರು ಡಿ ಕೆ ಶಿವಕುಮಾರ್ ಎಲೆಕ್ಷನ್ ಟೈಮಲ್ಲಿ ಬಿ ಜೆ ಪಿನೋ ಕೇಂದ್ರ ಸರ್ಕಾರನೋ ಈ ಒಂದು ಚಾನ್ಸ್ ತಗೊಬೋದಾ ತಕೊಳ್ಳೋದಿಲ್ಲ ಅಂತ ಹೇಳೋಂಗಿಲ್ಲ ಹ್ಞೂ ತಗೊಳ್ಳುತ್ತೆ ಅಂತ ಸಿ ಬಿ ಐನೂ ರೆಡಿ ಅವ್ರು ಹೇಳಬೇಕು ಹ್ಞೂ ತಗೋಬೋದಲ್ಲ ಹಂಗಂತೀರಾ ಡಿ ಕೆ ಶಿವಕುಮಾರ್ ಕ್ಲೀನ್ ಕೃಷ್ಣಪ್ಪ ಆಗಿದ್ದರೆ ಡಿ ಕೆ ಶಿವಕುಮಾರ್ ಯಾವುದೇ ತಪ್ಪುಗಳನ್ನ ಮಾಡಿಲ್ಲದಿದ್ದರೆ ಡಿ ಕೆ ಶಿವಕುಮಾರ್ ಮಾಡಿರೋದು ಯಾವ್ದೋ ಅಕ್ರಮ ಅಲ್ಲದಿದ್ದರೆ ಭಯ ಬೀಳಂಗಿಲ್ಲ ಕನಕಪುರದ ಬಂಡೆ ಬಂಡೆ ಟೈಪ್ ಇರಬಹುದು ಎಡವಟ್ಟಾದ್ರೆ ಏನೂ ಮಾಡಕ್ಕಾಗಲ್ಲ ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಆಗದೆ ರೇಡ್ ಮಾಡಲ್ಲ ಹಂಗೂ ಏನು ಎಡವಟ್ಟಾಗದೆ ಉದ್ದೇಶ ಪೂರ್ವಕವಾಗಿ ಕಷ್ಟಪಟ್ಟು ಸಂಪಾದನೆ ಮಾಡಿದಂತ ಡಿ ಕೆ ಶಿವಕುಮಾರ್ ಆಸ್ತಿ ಅಕ್ರಮ ಅಂತ ಏನಾದ್ರು ಹೇಳ್ತಿದ್ರೆ ಸಿಬಿಐನವರು ಇಡಿ ಅವರು ನೆಕ್ಸ್ಟ್ ಇವ್ರ ಸರ್ಕಾರ ಬಂದಾಗ ಇವ್ರನ್ನ ಹಾಕೊಂಡು ಅಮಿತ್ ಶಾ ಸಮೇತ ನರೇಂದ್ರ ಮೋದಿ ಜೈಲು ಕರ್ಕೊಂಡು ಹೋಗುದವರು ನರೇಂದ್ರ ಮೋದಿ ಅಷ್ಟೇ ಏನು ಎರಬೇರಿ ಸಾವಿರಾರು ಕೋಟಿ ಮಾಡದೆ ಆರಾಮಾಗಿದ್ರೆ ಡಿ ಕೆ ಶಿವಕುಮಾರ್ ನಡೀತಿದ್ರು ಬಟ್ ಡಿ ಕೆ ಶಿವಕುಮಾರ್ ಆಸ್ತಿ ಹೆಂಗ್ ಡಬಲ್ ಆಯ್ತು ಕೆಲವರು ಕೇಳಿದ್ರು ಸುವರ್ಣ ನ್ಯೂಸ್ ಅಲ್ಲಿ ಅಜಿತ್ ಇವ್ರನ್ನ ಇಂಟರ್ವ್ಯೂ ಮಾಡ್ಬೇಕಾರೆ ಅಲ್ಲ ಬಿಜೆಪಿ ಕಾರ್ಯಕರ್ತ ಕೇಳಿದ್ದ ನಿಮ್ ಆದಾಯ ಈ ಮಟ್ಟಕ್ಕೆ ಡಬಲ್ ಆಯ್ತಲ್ಲ ನೀವು ಅದನ್ನ ಡೆಮೋ ಕೊಡಿ ಹೇಳಿ ನೀವು ದುಡ್ಡು ಮಾಡದ ಜನ ಕಲ್ತ್ಕತಾರೆ ಹೆಂಗಾಯ್ತು ಅಂತ ಹಾಗಾಗಿ ಡಿ ಕೆ ಶಿವಕುಮಾರ್ ಆಸ್ತಿ ಗಳಿಕೆ ಇದೆಯಲ್ಲ ಸಂಪಾದನೆ ಇದೆಯಲ್ಲ ಮೇಲ್ನೋಟಕ್ಕೆ ತನಿಖೆ ಮಾಡೋದು ಎರಡನೇದು ಮೇಲ್ನೋಟಕ್ಕೆ ಆ ಮಟ್ಟಕ್ಕಿನ ಆದಾಯ ಕಷ್ಟ ಸಾಧ್ಯ ಅವ್ರು ಹೇಳ್ತಿದ್ರು ಕೃಷಿ ಮಾಡಿ ನನಗೆ ನೂರು ಕೋಟಿ ಸಂಪಾದನೆ ಮಾಡಿದೆ ಅಂತ ತುಂಬಾ ಟ್ರೋಲ್ ಆಗಿತ್ತು ಅದು ಕೃಷಿ ಹೆಂಗ್ ಮಾಡೋದು ಹೇಳ್ಕೊಡಿ ನಾವು ಕೃಷಿ ಬಿಟ್ಟೆಲ್ಲ ಇಲ್ಲಿ ಇದ್ದೀವಿ ಇಲ್ಲ ನಾವು ಕೃಷಿ ಮಾಡ್ತಿದ್ವು ಯಾ ಹಂಗಾಗಿದ್ರೆ

ನಾನು ಹೋಗಿದ್ದೇನೆ ಯಾವ್ದು ತಪ್ಪಿಸ್ಕೊಂಡಿಲ್ಲ ಆದ್ರೂ ಕೂಡ ವಿನಾಕಾರಣವಾಗಿ ಅಲ್ಲಿ ಯಾರು ಅಧಿಕಾರಿ ಚೇಂಜ್ ಆದ ತಕ್ಷಣ ಮತ್ತೆ ಕರೀತಾರೆ ಅವ್ರ ಅಧಿಕಾರಿ ಚೇಂಜ್ ಆದ ತಕ್ಷಣ ಕರಿತಾನೇ ಇರ್ತಾರೆ ಯಾಕೆ ಡಾಕ್ಯುಮೆಂಟ್ ಮಾಡಿರಲ್ವ ಅವರು ಅನ್ನೋದು ಅವ್ರ ಪ್ರಶ್ನೆ ಇಲ್ಲ ಅವ್ರು ಇನ್ನೊಂದ್ಸರಿ ಕೇಳಬೇಕು ಅಂತ ಆಸೆ ಅವ್ರ ಹತ್ರ ಡಿ ಕೆ ಏನು ಹೇಳ್ತಾರೆ ಅಂತ ಮುಂದಿನ ಸುದ್ದಿ ಕಡೆ ಹೋಗೋಣ ಎಷ್ಟು ಮುಗಿಯಲ್ಲ ಮುಗಿಯಲ್ಲ ಆಗಿದೆ ಮುಂದಿನ ವಿಧಾನಸಭೆ ಚುನಾವಣೆಗೆ ಕಾಂಗ್ರೆಸ್ ಟಿಕೆಟ್ ಬಯಸಿ ಅರ್ಜಿ ಸಲ್ಲಿಸಿದ ಅಪ್ಪ ಮಕ್ಕಳ ಜೋಡಿ ಸಂಖ್ಯೆ ಎಂಟಕ್ಕೆ ಏರಿಕೆಯಾಗಿದೆ ಶಾಸಕ ವೆಂಕಟರಮಣಪ್ಪ ಹಾಗೂ ಅವರ ಪುತ್ರ ವೆಂಕಟೇಶ್ ಪಾವಡ ಕ್ಷೇತ್ರಕ್ಕೆ ಮಾಜಿ ಶಾಸಕ ದಿವಾಕರ್ ಬಾಬು ಅವರ ಪುತ್ರ ಹನುಮ ಕಿಶೋರ್ ಇಬ್ಬರು ಬಳ್ಳಾರಿ ಕ್ಷೇತ್ರಕ್ಕೆ ಮಾಜಿ ಸಚಿವ ಡಾಕ್ಟರ್ ಎಚ್ ಎಸ್ ಸಿ ಮಹಾದೇವಪ್ಪ ಅವರು ನಂಜನಗೂಡು ಕ್ಷೇತ್ರ ಹಾಗೂ ಅವರ ಪುತ್ರ ಸುನಿಲ್ ಬೋಸ್ ಟಿ ನರಸಿಪುರ ಕ್ಷೇತ್ರದಿಂದ ಸ್ಪರ್ಧಿಸಲು ಅವಕಾಶ ಕೋರಿ ಅರ್ಜಿ ಸಲ್ಲಿಸಿದ್ದಾರೆ ಮತ್ತೊಬ್ಬ ಮಾಜಿ ಸಚಿವ ಶಿವಾನಂದ ಪಾಟೀಲ್ ಅವರು ವಿಜಯಪುರ ನಗರ ಹಾಗೂ ಅವರ ಪುತ್ರಿ ಸಂಯುಕ್ತ ಪಾಟೀಲ್ ಅವರು ಬಸವನ ಭಾಗವಾಡಿ ಕ್ಷೇತ್ರ ಬಿಬಿ ಚಿಮ್ಮಕಟ್ಟಿ ಹಾಗೂ ಅವರ ಪುತ್ರ ಬಿಎಂಸೇನ ಚಿಮಂಕಟ್ಟಿ ಅವರು ಬಾದಾಮಿ ಕ್ಷೇತ್ರಕ್ಕೆ ಟಿಕೆಟ್ ವಹಿಸಿದ್ದಾರೆ ಹಾಗೆ ಹಿರಿಯ ನಾಯಕ ಅಲಂ ವಿರೋಧ್ರಪ್ಪ ಹಾಗೂ ಅವರ ಪುತ್ರ ಅಲಂ ಪ್ರಶಾಂತ್ ಅವರು ಬಳ್ಳಾರಿ ಕ್ಷೇತ್ರಕ್ಕೆ ಬೆಂಗಳೂರಿನ ವಿಜಯನಗರ ಕ್ಷೇತ್ರಕ್ಕೆ ಎಂ ಕೃಷ್ಣಪ್ಪ ಗೋವಿಂದನಗರ ಕ್ಷೇತ್ರಕ್ಕೆ ಅವರ ಪುತ್ರ ಪ್ರಿಯಾ ಕೃಷ್ಣ ರಾಮಲಿಂಗರೆಡ್ಡಿ ಬಿಟಿಎಂ ಬಡಾವಣೆ ಹಾಗೂ ಪುತ್ರಿ ಸೌಮ್ಯ ರೆಡ್ಡಿ ಜಯನಗರ ಕ್ಷೇತ್ರಕ್ಕೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಇನ್ನು ಇಬ್ಬರು ಸಲ್ಲಿಕೆ ಮಾಡಿದಾರೆ ಬರಬೇಕು ಆಗಿಲ್ಲ ಅದಕ್ಕೆ ಒಂದು ಹತ್ತು ಜನ ಆಗಿದೆ ಅಂತ ಸುದ್ದಿ ಬರುತ್ತೆ ಸೊ ಎಲ್ಲಾ ಟಿಕೆಟ್ ಕೊಡ್ತಾರೆ ಈಗ ಒಂದೇ ಮಾಡಿದ್ದಾರೆ ಪಾವ ಇದೇನು ಅಂತಂದ್ರೆ ರಾಮ್ಲಿಂಗಾರೆಡ್ಡಿ ಬಿಟಿ ಅವ್ರ ಮಗಳ ಸೌಮ್ಯ ಜಯನಗರ ಪ್ರಿಯಾ ಕೃಷ್ಣ ಗೋವಿಂದರಾಜ್ನಾಗ ಎಕ್ಸ್ ಎಂ ಎಲ್ ವಿಜಯನಗರ ಅವರ ಅಪ್ಪ ಎಂ ಎಲ್ ಇನ್ ಉಳಿದವರು ಇವರಿಗೆಲ್ಲ ಕೊಡ್ತಾರೆ ವೆಂಕಟರಮಣಪ್ಪ ಒಂದೇ ಕ್ಷೇತ್ರಕ್ಕೆ ನಂಗೆ ಅಂತ ಅದಾಗತ್ತೆ ಅದೇನು ಸಮಸ್ಯೆ ಇಲ್ಲ ಇನ್ ದಿವಾಕರ್ ಬಾಬು ಮತ್ತ ಅವ್ರ ಪುತ್ರ ಹನುಮಕೇಶ್ವರ್ ಇಬ್ಬರು ಬಳ್ಳಾರಿಗೆ ಬಳ್ಳಾರಿ ಹೇಳಿದ್ದಾರೆ ಇತ್ಲ ಕಡೆ ಅಲ್ಲಂ ವೀರಭದ್ರಪ್ಪ ಮತ್ತೆ ಅವ್ರ ಪ್ರಶಾ ಪ್ರಶಾಂತ್ ಅಲ್ಲಂ ಪ್ರಶಾಂತ್ ಅವರು ಕೂಡ ಬಳ್ಳಾರಿ ಕ್ಷೇತ್ರಕ್ಕೆ

ಇನ್ನು ಮುಂದಕ್ಕೆ ಶಿವಾನಂದ ಪಾಟೀಲ್ರು ಅದೇ ಅವರು ಬಸವನ್ ಬಾಗೇವಾಡಿ ಬಟ್ ವಿಜಯಪುರಕ್ಕೆ ಹಾಕವ್ರೆ ಇನ್ನು ಅವ್ರ ಮಗಳು ಬಂದ್ಬಿಟ್ ಬಸವನ್ ಬಾಗೇವಾಡಿಗೆ ಹಾಕಿದ್ದಾರೆ ಇದಾಗ್ಬಹುದು ಮಗಳನ್ನ ನಿಲ್ಸ್ಬೇಕು ಅನ್ಕೊಂಡಿದ್ರು ವಿಜಯ್ನಾಳ್ದಲ್ಲಿ ನಿಲ್ಸ್ಬೇಕು ಅನ್ಕೊಂಡಿದ್ರು ಮಗಳನ್ನ ಅವ್ರ ಕ್ಷೇತ್ರ ಕಳಿಸಿ ಅವರು ಕ್ಷೇತ್ರಕ್ಕೆ ಬರಬಹುದು ಅಂತ ಇದೆ ಬದಾಮಿಯಿಂದ ಬಡಿ ದಬ್ಬಿಸಿ ಕಳಿಸೋ ಓಕೆ ಇವೆಲ್ಲ ಓಕೆ ಈಗ ಏನ್ ಗೊತ್ತಾ ಈಗ ವಿಜಯನಗರ ಮತ್ತೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಈಗ ಅಪ್ಪ ಮಕ್ಕಳಿದ್ದಾರೆ ಈಗ ಅಪ್ಪ ಇಷ್ಟು ವರ್ಷ ಅಧಿಕಾರ ಮಾಡಿರ್ತಾರೆ ನೆಕ್ಸ್ಟ್ ಅದೇ ಕ್ಷೇತ್ರಕ್ಕೆ ಮಕ್ಕಳು ಟಿಕೆಟ್ ಕೇಳಿಸಿದ್ರೆ ಅದಕ್ಕೆ ಬಿಜೆಪಿ ಅವ್ರು ಬೈತಿರೋದು ಅವಾಗ ಅವಾಗ ಫ್ಯಾಮಿಲಿ ಪಾಲಿಟಿಕ್ಸ್ ಮಾಡ್ತೀರಾ ನೀವು ಅಪ್ಪ ಅದನ್ನ ಮಕ್ಕ ಮಗಳು ಕೊಡ್ತಾನೆ ಹೋಗ್ತೀರಾ ನೀವು ನೀವೇನು ಬಿಜೆಪಿ ಅವ್ರು ಕ್ಲೀನ್ ಕೃಷ್ಣಪ್ಪ ಫುಲ್ ಸಾಚಾಗಳು ಯಡಿಯೂರಪ್ಪ ಜಾಗದಲ್ಲಿ ರಾಘವೇಂದ್ರ ಯಡಿಯೂರಪ್ಪ ಅವ್ರ ನಂತರ ವಿಜಯೇಂದ್ರ ಉದಾಸಿ ಇದ್ದಾಗ್ಲ ಅವ್ರ ಮಗ ಶಿವಕುಮಾರ್ ಉದಾಸಿಗೆ ನಿಪ್ಪಾಣಿ ಶಶಿಕಲಾ ಜೊಲ್ಲೆ ಎಂ ಎಲ್ ಎ ಮಿನಿಸ್ಟರ್ ಗಂಡ ಅಣ್ಣಾ ಸಾಹೇಬ್ ಜುಲ್ಲೆ ಎಂಪಿ ಏನಿವಮೇಶ್ ಜಾರಕಿಹೊಳಿ ಬಿಡಿದ್ರು ಆಪರೇಷನ್ ಅದ್ ಅದ್ ಬೇರೆ ಕತೆ ಇಲ್ಲಿ ರವಿ ಸುಬ್ರಹ್ಮಣ್ಯ ಎಂ ಎಲ್ ಎರ ಫ್ಯಾಮಿಲಿ ಏನು ತೇಜಸ್ವಿ ಸೂರ್ಯ ಎಂ ಪಿ ಬಿಜೆಪಿಯವ್ರೇನ್ಸ್ ದೂರ ಇಲ್ಲ ಸುಮ್ನೆ ಸುಮ್ನೆ ಅವೆಲ್ಲ ಏನಿಲ್ಲ ಎಲ್ಲಾ ಕಡೆ ಐತೆ ಸುಮ್ನೆ ಅವ್ರ ಅವ್ರ ಶೋಕಿಗೆ ಟೀಕೆ ಮಾಡಕ್ಕೆ ಜೆಡಿಎಸ್ ನಂಗೆ ಮಾತಾಡ್ತಿದ್ರು ಕಾಂಗ್ರೆಸ್ ಅವರು ಜೆಡಿಎಸ್ ಅವರು ಬಿಜೆಪಿಯವ್ರಿಗೆ ಕೆಲವರಿಗೆ ಹಲವರಿಗಲ್ಲ ಕೆಲವರಿಗೆ ಫ್ಯಾಮಿಲಿ ಪಾಲಿಟಿಕ್ಸ್ ಬಗ್ಗೆ ಟೀಕೆ ಮಾಡುವ ಯೋಗ್ಯತೆ ಅರ್ಹತೆ ಇಲ್ಲ ಇಲ್ಲ ಎಸ್ ಎಸ್ ಒಂದು ರೀತಿ ಜ್ಯೋತಿಷಿ ಸುದ್ದಿ ಇದು ಕರ್ನಾಟಕ ಎಲೆಕ್ಷನ್ ಹತ್ರ ಆಗ್ತಾ ಇದೆ ಯಾರು ಅಧಿಕಾರಕ್ಕೆ ಬರ್ತಾರೆ ಯಾರು ಸಿಎಂ ಆಗ್ತಾರೆ ಯಾರು ಗೆಲ್ಲಬಹುದು ಅನ್ನೋ ಒಂದು ಲೆಕ್ಕಾಚಾರಗಳು ನಡೀತಾ ಇರುತ್ತೆ ಸೊ ಈಗ ಏನಪ್ಪ ಎರಡ್ ಸಾವಿರದ ಇಪ್ಪತ್ತ್ ಏಪ್ರಿಲ್ ನಂತರ ಕರ್ನಾಟಕ ಚುನಾವಣೆಯಲ್ಲಿ ಹೊಸವರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಪರ್ಧೆಗೆ ಇಳಿಸುವಂತ ರಾಜಕೀಯ ಪಕ್ಷಗಳಿಗೂ ಅತಿ ಹೆಚ್ಚು ಸ್ಥಾನವನ್ನ ಗೆಲ್ಲುತ್ತೆ ಅಂತ ಉಡುಪಿಯ ಕಾಪು ಮೂಲದ ಜ್ಯೋತಿಷಿ ಪ್ರಕಾಶ್ ಅಮ್ಮಣ್ಣಯ್ಯ ಅವರು ಈಗ ಒಂದು ಭವಿಷ್ಯವನ್ನ ನುಡಿದಿದ್ದಾರೆ ಸೊ ಅವರ ಭವಿಷ್ಯ ನೋಡಿದ್ರೆ ಕಾರಣ ಏನಪ್ಪಾ ಅಂದರೆ ಸೊ ಈಗಾಗಲೇ ಶುಭ ಕೃಷಿ ಸಂವತ್ಸರದಲ್ಲಿ ಚಂದ್ರಮಾನ ಬುಧರಾಜ ಮತ್ತು ಶುಕ್ರ ಮಂತ್ರಿ ಆಗಿರ್ತಾನಂತೆ ಸೊ ಇನ್ನು ಸೌರಮಾನದಲ್ಲಿ ಶುಕ್ರ ರಾಜ ಮತ್ತು ಬುಧ ಮಂತ್ರಿ ಆಗಿರೋದ್ರಿಂದ ಇದರ ಫಲ ಒಂದೇ ಆಗಿರುತ್ತೆ ಸೊ ಹಾಗಾಗಿ ಬುಧ ಅಂದರೆ ಯುವರಾಜ ಸೊ ಯುವಕರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಟಿಕೆಟ್ ಕೊಟ್ಟರೆ ಆ ಪಕ್ಷದವ್ರಿಗೆ ಹೆಚ್ಚು ಸ್ಥಾನವನ್ನು ಗೆಲ್ತಾರೆ ಅವರು ಅಧಿಕಾರಕ್ಕೆ ಬರ್ತಾರೆ ಅನ್ನೋದು ಇವರ ಒಂದು ಜ್ಯೋತಿಷ್ಯದ ಒಂದು ಹೇಳಿಕೆ ಸೊ ನೋಡ್ಬೇಕು ಯಾವ ಪಾರ್ಟಿಯವರು ಹೇಗೆ ಕೊಡ್ತಾರೆ ಟಿಕೆಟ್ ಅಂತ ಅಲ್ಲಿ ಗುಜರಾತ್ ಅಲ್ಲಿ ನೋಡಿದ್ರೆ ಶಿವ ನಲ್ವತ್ತು ಜನಗಳಿಗೆ ಹಾಲಿ ಎಮ್ ಎಲ್ ಟಿಕೆಟ್ ಕೊಡ್ಲಿಲ್ಲ ನೂರ ಹತ್ತು ಜನ ಇದ್ರವ್ರು ನೂರ ಹತ್ತು ಜನ ಇದ್ರು ನೂರ ಹತ್ತು ಜನದಲ್ಲಿ ಆರ್ ನಲ್ವತ್ತು ಜನ ಕೊಡ್ಲಿಲ್ಲ ಟಿಕೆಟ್ ಗುಜರಾತ್ ಅಲ್ಲಿ ಬಿಜೆಪಿ ನೋಡಿದ್ರಾ ನನ್ ಬಾಳ ಆತಂಕ ಇರೋದೇನ್ ಗೊತ್ತಾ ಇಲ್ಲಿ ನನ್ನ ಹೆಸರು ಶಿವಕುಮಾರ್ ಮಕರ ರಾಶಿ ಯಾವ್ದೋ ಮಕರ ಲಗ್ನದವ್ರಿಗೆ ವ್ಯಯ ಅಂತೆ ಲಾಸ್ ಅಂತೆ ಡಿ ಕೆ ಶಿವಕುಮಾರ್ ಕತೆ ಏನಂಗಾರೆ ಏನ್ ಶಿವಕುಮಾರ್ ಅಂದ್ರೆ ಆತಂಕ ಇದು ಬಹಳ ಆದ್ರೆ ಸಾವಿರಾರು ಕೋಟಿ ದುಡ್ಡು ಉಳಿಸ್ಬೋದು ನೋಡಿ ಹೌದು ಇವರು ಯಾರೋ ಜ್ಯೋತಿಷಿ ಕರ್ಕೊಂಡು ಹೋಗಿ ಕೂಸ್ಬಿಟ್ಟು ಚುನಾವಣೆ ಆಗಿದ್ ಮುಂದೆ ಕ್ಷೇತ್ರಕ್ಕೆ ಕಸಿ ಜ್ಯೋತಿಷಿ ಹೇಳಿ ಅವ್ರನ್ನ ಆಯ್ಕೆ ಮಾಡೋದು ವಿರೋಧ ಮಾಡೋರಿಗೆ ಚುಮಂತ್ರ ಹಾಕ್ಬಿಟ್ಟು ಅವ್ರನ್ನ ತಣ್ಣ ಮಾಡೋದು ಎಲೆಕ್ಷನ್ ಯಾಕೆ ಜನ ಓಟ್ ಹಾಕಿ ಹಾಕ್ಬೇಕು ಈ ಜ್ಯೋತಿಷಿಗಳು ಸ್ಟೋರಿ ಹೇಳ್ದಂಗಿಲ್ಲ ಈ ಕೊಡಿಮಠ ಸ್ವಾಮಿಗಳು ಅವಾಗ ಅವಾಗ ಸುಳ್ಳು ಹೇಳಿರ್ತಾರೆ ಕೊಡಿಮಠ ಸ್ವಾಮಿಗಳು ಯಾವ್ದಾರ ಹಿಂದೆ ಏನ್ ಹೇಳಿದ್ರು ಇವಾಗ ಹೇಳಿದ್ರು ನೋಡ್ತಾರ ಗೊತ್ತಾಗತ್ತೆ ಸುಳ್ಳು ಹೇಳಿಕೊಂಡ್ ಗೊತ್ತಾಗ್ತಾರೆ ಕೊಡಿಮಠು ಶ್ರೀಗಳು ಎಷ್ಟೋ ಅವ್ರ ಅತಂತ್ರ ಆಗತ್ತೆ ಅಂದ್ರಪ್ಪ ಕಳೆದ ಲೋಕಸಭಾ ಚುನಾವಣೆ ಭಾರಿ ಬಹುಮತ ಬಿಜೆಪಿ ಬಿಜೆಪಿನೇ ಬಂತು ಮೆಜಾರಿಟಿ ಬಂತು ಸುಮ್ನೆ ಕೆಲವರು ಹಿಂಗೆ ಚಾಲ್ತಿಲಿರ್ಬೇಕು ಚಲಾವಣೆಯಲ್ಲಿ ಇರ್ಬೇಕು ಅಂತ ಅವ್ರೆ ಅವ್ರಿರು ಇವರೆಲ್ಲಾ ಹಿಂಗ್ ಹೇಳೋದಾದ್ರೆ ಹಂಗಾರೆ ಈ ಮಕರ ರಾಶಿ ಮಕರ ರಾಶಿ ಅವರಪ್ಪ ಮಕರ ಲಗ್ನ ಅಂತ ಹೇಳ್ತಾವ್ರೆ ಕನ್ಯಾ ಋಷಿಕ ಮಕರ ಏನ್ ಇವ್ರ ರಾಜಕಾರಣಿಗಳೆಲ್ಲ ಮನೆಯಾಳಾಗ ಹೋಯ್ತವ್ರೆ ನಾವು ಸುಮ್ ನಮ್ಗೊಂದ್ ಸುದ್ದಿ ನಾವ್ ತಗೋಬೇಕು ಅವ್ರ ಯಾರೋ ಈ ಜ್ಯೋತಿಷ್ಯ ನಮ್ಕಂಡ್ತಾರಲ್ಲ ಹೆಣ್ಣ ವಿರುದ್ಧ ಸೋಲ್ತಾರೆ ಈ ಟೈಮ್ ನಾಮಿನೇಷನ್ ಹಾಕಿದ್ರೆ ರೇವಣ್ಣಂದ್ ಐತೆ ದೇವೇಗೌಡರ ಮಗ ರೇವಣ್ಣಂತ

ಜಮೀರ್ ಅಹಮದ್ ಖಾನ್ ಚಾಮರಾಜಪೇಟೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಜಮೀರ್ ಅಪೋಸಿಟ್ ಯಾವ ಕ್ಯಾಂಡಿಡೇಟ್ ಆಗ್ಬೇಕು ಅಂತ ಜ್ಯೋತಿಷ್ ಸೆಲೆಕ್ಟ್ ಮಾಡ್ಲಿ ಇದು ಯಾವ್ದೋ ಋಷಭ ಮಕರ ಈ ಲಗ್ನ ಎಲ್ಲ ಬಿಟ್ಬಿಡ್ಲಿ ಜಮೀರ್ ಸೋಲ್ಸಕ್ಕೆ ಯಾವ್ದಾರ ರಾಶಿ ಬೇಕಲ್ಲ ಜಮೀರ್ ರಾಶಿ ಚೆನ್ನಾಗಿದೆ ಅಂತ ಹೇಳ್ತಾರೆ ಅಷ್ಟೇ ಅಲ್ವಾ ಎಸ್ ಹಿಂಗೆ ಇವೆಲ್ಲ ಹಣೆ ಹೊರೆಗಳು ಇಷ್ಟೇ ಇನ್ನು ಕೆಎಂ ಎಫ್ ಸೋರಿ ನಂದಿನಿ ಹಾಲಿನ ಬೆಲೆ ಹೆಚ್ಚಳ ಮಾಡಿದೆ ಪ್ರತಿ ಲೀಟರ್ ಹಾಲಿನ ಬೆಲೆ ಎರಡು ಏರಿಕೆ ಮಾಡಲಾಗಿದೆ ಎಂದು ಕೆಎಂಎಫ್ ನ ಅಧ್ಯಕ್ಷ ಬಾಲಚಂದ್ರ ಜಾರಕಿಹೊಳಿ ಘೋಷಣೆ ಮಾಡಿದ್ದಾರೆ ಕೆ ನಂದಿನಿ ನಾಲ್ಕು ಲೀಟರ್ ಎರಡು ರೂಪಾಯಿ ಚಿಕ್ಕಿಸಿದ್ದು ಮೊಸರು ಒಂದು ಲೀಟರ್ಗೆ ನಲವತ್ತೈದರಿಂದ ನಲವತ್ತೆರಡು ರೂಪಾಯಿಗೆ ಏರಿಕೆಯಾಗಿದೆ ನಂದಿನಿ ಹಾಗೂ ಮೊಸರಿನ ಪ್ರದೃಷ್ಟ ದರ ನಾಳೆಯಿಂದಲೇ ನವೆಂಬರ್ ಇಪ್ಪತ್ನಾಲ್ಕು ಜಾರಿಗೆ ಬರಲಿದೆ ಬೆಂಗಳೂರಿನ ನಡೆದ ಕೆಎಂಎಫ್ ನಿರೀಕ್ಷಕ ಸಭೆಯಲ್ಲಿ ಹಾಲು ಹಾಗೂ ಮೊಸರಿನ ದರ ಏರಿಕೆ ಬಗ್ಗೆ ಅಂತಿಮ ತೀರ್ಮಾನ ಕೈಗೊಂಡಿದ್ದು ನಂದಿನಿ ಹಾಲಿನ ದರ ಏರಿಕೆ ಆಗಲಿದೆ ಜಾರಿಗೆ ಬರಲಿದೆ ಹೆಚ್ಚುವರಿ ಹಣ ಹಾಲು ಉತ್ಪಾದಕರಿಗೆ ನೀಡಲಾಗುವುದು ಎಂದು ಬಾಲ್ಚಂದ್ರ ಜಾರಕಿಹೊಳಿ ಹೇಳಿದರು ಈ ಮೂಲಕ ರೈತರಿಗೆ ಪ್ರತಿ ಲೀಟರ್ ಹಾಲಿಗೆ ಮೂವತ್ತೊಂದರಿಂದ ಮೂವತ್ತೆರಡು ರೂಪಾಯಿ ಸಿಗಲಿದೆ ಹಾಲು ಉತ್ಪಾದಕರಿಗೆ ಪ್ರಸ್ತುತ ಇಪ್ಪತ್ತೊಂಬತ್ತು ರೂಪಾಯಿ ನೀಡಲಾಗುತ್ತಿದ್ದು ಒಂದೊಂದು ಒಕ್ಕೂಟ ಒಂದೊಂದು ದರ ನಿಗದಿ ಮಾಡಲಾಗಿದೆ ಹಾಲು ಉತ್ಪಾದಕರಿಗೆ ಸರಾಸರಿ ಮೂವತ್ತೊಂದರಿಂದ ರೂಪಾಯಿ ಸಿಗಲಿದೆ ಎಂದು ತಿಳಿಸಿದ್ರು ಹಾಲಿನ ದರ ಸಂಬಂಧ ಕಳೆದ ಹದಿನೈದು ದಿನಗಳಿಂದ ಸರ್ಕಾರ ಹಾಗೂ ಕೆಎಂಎಫ್ ಮಧ್ಯೆ ಅಗಜ್ಜ ಘಟ ನಡೆದಿದೆ ಅಷ್ಟೇ ಕೆಎಂಎಫ್ ಹಾಲಿನ ದರ ಹೆಚ್ಚಿಸಿತ್ತು ಆದರೆ ಇದನ್ನ ಸಿಎಂ ಬಸವರಾಜ ಬೊಮ್ಮಾಯಿ ತಡೆ ಹಿಡಿದಿದ್ರು ಆದ್ರೆ ಇದೀಗ ಮತ್ತೆ ಕೆಎಂಎಫ್ ಸಭೆ ಸೇರಿ ಅಂತಿಮವಾಗಿ ನಂದಿನ ಹಾಲು ಹಾಗೂ ಮೊಸರಿನ ದರವನ್ನು ಹೆಚ್ಚಿಸಿದೆ ಒಳ್ಳೆ ಇದು ಎರಡು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಐದು ರೂಪಾಯಿ ಜಾಸ್ತಿ ಮಾಡಬೇಕಾಯ್ತು ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂತಂದ್ರೆ ರೈತರಿಗೆ ನೇರವಾಗಿ ಹಣ ವರ್ಗಾವಣೆ ಆಗತ್ತೆ ಅನ್ನೋದಾದ್ರೆ ಅದು ಮಾಡಲಿ ಅಂತ ಯಾಕೆಂದ್ರೆ ನಾವಿವ್ ಲೀಟರು ನೀರಿನ ಬೆಲೆ ನೀರಿನ ಬೆಲೆ ಇವೆಲ್ಲವನ್ನು ಲೆಕ್ಕ ಹಾಕೊಂಡ್ರೆ ರೈತರಿಗೆ ನೋಡಿ ಏರಿಕೆ ಮಾಡೋದು ತಪ್ಪಿಲ್ಲ ಆದರೆ ಆದಂತ ಹಣ ನೇರವಾಗಿ ರೈತರಿಗೆ ಅಷ್ಟೇ ಪ್ರಮಾಣದ ಲೀಟರ್ ಜಾಸ್ತಿ ಆಗಬೇಕು ಹಾಗಾಗಿ ರೈತರಿಗೆ ಅನುಕೂಲ ಆಗುತ್ತೆ ಮೂವತ್ತು ರೂಪಾಯಿ ಏನೋ ಕೇಳ್ಪಡ್ತೀನಿ ಮೂವತ್ತೆರಡು ರೂಪಾಯಿ ಆಗುತ್ತೆ ಗುಡ್ ನಾಟ್ ಬ್ಯಾಡ್ ಆದ್ರೆ ಜನಗಳತ್ತ ಐದು ರೂಪಾಯಿ ಕಿತ್ಕೊಂಡು ರೈತರಿಗೆ ಎರಡು ರೂಪಾಯಿ ಕೊಡೋದಾಗಿದೆ ಇದು ಇದು ಮೋಸ ಎರಡು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಬಟ್ ಏನ್ ಗೊತ್ತಾ ನಾವು ಲಾಸ್ಟ್ ಟೈಮ್ ಒಂದು ವಾರದಿಂದ ನಾವು ಇದೇ ಟೀಮ್ ಅಲ್ಲಿ ಮಾತಾಡ್ತಿದ್ವಿ ಕೋಲಾರಿಂದ ಒಂದು ನ್ಯೂಸ್ ಬಂದಿತ್ತು ಕೋಮುಲ್ದು ಅವರು ನಾವು ಸರ್ಕಾರ ಮಾಡ್ಲಿ ಮಾಡದೇ ಇರ್ಲಿ ನವೆಂಬರ್ ಹದಿನೈದ ತಾರೀಕಿಂದ ಮೂರು ರೂಪಾಯಿ ಜಾಸ್ತಿ ಮಾಡ್ತೀವಿ ರೈತರಿಗೆ ಜಾಸ್ತಿ ಮಾಡಿ ರೈತರಿಗೆ ಕೊಡ್ತೀವಿ ಅಂತ ಹೇಳಿದ್ರು ಬಟ್ ಅದಾಗ್ಲಿಲ್ಲ ಪ್ರಾಬ್ಲಮ್ ಏನು ಅಂದ್ರೆ ಮಾಡಬಹುದು ಹಾ ಹೆಂಗ್ ಮಾಡ್ಬೋದು ಅಂತಾನೆ ಕೇಳಿ ಯಾರ್ಯಾರು ಕೆ ಎಂ ಎಫ್ ಕಲ್ಲ ಡೈರೆಕ್ಟರ್ ಆಗೋರ್ಲ್ಲ ಅವ್ರಲ್ಲ ಎಮ್ ಎಲ್ ಎಲೆಕ್ಷನ್ ಬಲ ಎಲ್ಲಾ ಕಡೆ ನಮ್ಮ ಮಂಡ್ಯದಲ್ಲಿ ಒಂದಷ್ಟು ಜನ ಎಲ್ಲಾ ಕಡೆ ತುಂಬಾ ಒಂದಷ್ಟು ಜನ ಜನ ಮಾತಾಡ್ತಾರೆ ಏನ್ ಗುರು ಈ ಹಾಲು ಉತ್ಪಾದಕರ ಸಂಘಕ್ಕೆ ಡೈರೆಕ್ಟರ್ ಸ್ಟುಡ್ ದುಡ್ಡು ಮಾಡಬಹುದಾ ಅಂತ ಏನೋ ಗೊತ್ತಿಲ್ಲ ಅದೇನ್ ನಡೀತಾ ಇದೆಯೋ ಗೊತ್ತಿಲ್ಲ ನನ್ಗಲ್ಲಿ ಬಟ್ ರೈತರಿಗೆ ಯಾಕೆ ಯಾಕೆ ಮಾಡ್ಬೇಕಂತ ಒತ್ತಾಯ ಬಂತು ಅಂದ್ರೆ ಈ ಹಸುಗಳಿಗೆ ತುಂಬಾ ಚರ್ಮ ರೋಗ ಮತ್ತೆ ಕಾಲುಬಾಯಿ ರೋಗ ಜಾಸ್ತಿ ಬರ್ತಾ ಇದೆ ಹಾಲು ಉತ್ಪಾದನೆ ತುಂಬಾ ಕಡಿಮೆ ಆಗ್ತಿದೆ ಆಮೇಲೆ ಪ್ರೈವೇಟ್ ಅವರು ಈಗ ಕೋಲಾರಲ್ಲೋ ಬೆಂಗಳೂರು ಗ್ರಾಮಾಂತರದಲ್ಲೋ ಬೆಂಗಳೂರಲ್ಲೋ ಇಪ್ಪತ್ತ ಎಂಟು ರೂಪಾಯಿ ಇದೆ ಒಂದು ದಿಡ್ರಿಗೆ ಅಂದ್ರೆ ಕೆ ಎಂ ಎಫ್ ಕೊಡ್ತಿರೋದು ಬಟ್ ಪ್ರೈವೇಟ್ ಅಲ್ಲಿಗೆ ಮೂವತ್ತೆರಡು ರೂಪಾಯಿ ಕೊಡ್ತಾರೆ ರೈತರಿಗೆ ಅದು ಕ್ವಾಲಿಟಿ ಇರಲ್ಲ ಅನ್ನೋ ಒಂದು ಆರೋಪ ಅಲ್ಲಿ ಬಂದು ಎಲ್ಲರೂ ಪ್ರೈವೇಟ್ ಆಗಿ ಹಾಲು ಜಾಸ್ತಿ ಹಾಕೋಕೆ ಶುರು ಮಾಡಿದ್ರು ಗಾಲೆ ನಿಂತೋಗ್ಬಿಡ್ತು ತುಂಬಾ ಹಾಗಾಗಿ ಇದು ಅನಿವಾರ್ಯವಾಗಿ ಮಾಡೋ ಪರಿಸ್ಥಿತಿ ಬಂತು ಬಟ್ ರೈತರಿಗೆ ಕೊಡ್ತಾ ಇರೋದು ಒಳ್ಳೇದಷ್ಟು ಅಷ್ಟೇ ಅದ್ಬಿಟ್ರೆ ಏನೇನಿಲ್ಲ ಯಾರು ಎರಡು ರೂಪಾಯಿ ಯಾರು ಏನು ವಿರೋಧ ಮಾಡಲ್ಲ ಲೀಟರ್ ದಿನಕ್ಕೊಂದ್ ಲೀಟರ್ ಹಾಲ್ ತಗೊಳ್ಳೋರು ಮೂವತ್ತು ಲೀಟರ್ ಹಾಲ್ ತಗೊಂಡ್ರೆ ತಿಂಗಳಿಗೆ ಅರವತ್ ರೂಪಾಯಿ ಜಾಸ್ತಿ ಆಗುತ್ತೆ ಅರವತ್ತು ರೂಪಾಯಿನ ನೀವು ಬೆಲೆ ಏರಿಕೆ ಅನ್ಕೊಬಿ ರೈತರ ಕೊಡ್ತಾ ಇದೀವಿ ಅನ್ಕೊಳ್ಳಿ ಅಷ್ಟೇ ರೈತರಿಗೆ ಕೊಡೋದಾರೆ ಇನ್ನೊಂದು ಎರಡು ರೂಪಾಯಿ ಜಾಸ್ತಿ ಮಾಡ್ಕೊಂಡು ಕೊಡೋಣ ಪರವಾಗಿಲ್ಲ ರೈತರಿಗೆ ಕೊಡ್ತಾ ಇದ್ದೀರಿ ಹಾಗಾಗಿ ಈ ಬೆಲೆ ಏರಿಕೆಯನ್ನ ನೀವು ಕೊಡೋ ಜಾಸ್ತಿ ನೇರವಾಗಿ ರೈತರಿಗೆ ಹೋಗುತ್ತೆ ಹಾಗಾಗಿ ಇದನ್ನು ಏರಿ ಏರಿಕೆ ಅಂತ ಅನ್ಕೊಳ್ಳೋದು ಬೇಡ ನನ್ನ ರಿಕ್ವೆಸ್ಟ್ ಇದು ಅದೇ ಇದು ಅನ್ಕೊಬೇಡಿ ಹಿಂಗೆ ಹಂಗೆ ಅಂತ ರಿಕ್ವೆಸ್ಟ್ ರೈತರಿಗೆ ಹೋಗ್ಲಿ ಇದು ಎಸ್ ಮುಂದಿನ ಸತಿ ನೋಡೋದಾದ್ರೆ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಕ್ರಿಯೇಟ್ ಆಗ್ತಾ ಇದೆ ಕಿರುತೆರೆಯ ನಟಿ ವೈಷ್ಣವಿ ಅವರು ಎಂಗೇಜ್ಮೆಂಟ್ ಆಗಿದ್ದಾರೆ ಅಂತ ಸೊ ಒಂದೆರಡು ಮೂರು ಫೋಟೋಗಳು ಕೂಡ ತುಂಬ ವೈರಲ್ ಆಗ್ತಿದ್ದಾವೆ ಅವ್ರ ಮನೆಗೆ ಗಂಡಿನ ಶಾಸ್ತ್ರ ನೋಡಕ್ಕೆ ಬಂದು ಇಬ್ಬರು ಕೂಡ ಹಾರ ಹಾಕೊಂಡಿರ್ತಕ್ಕಂಥ ಫೋಟೋಗಳು ತುಂಬ ವೈರಲ್ ಆಗ್ತಿದ್ದಾವೆ ಏನು ಹೌದಾ ಕಿರುತೆರೆಯಿಂದ ಬಿಗ್ ಬಾಸ್ ಆದಮೇಲೆ ಅವರು ಸೀರಿಯಲಿಂದ ತುಂಬ ದೂರ ಇದ್ದರು ಅಗ್ನಿಸಾಕ್ಷಿ ತುಂಬ ಫೇಮಸ್ ಸೀರಿಯಲ್ ವೈಷ್ಣವಿ ಅವರು ಆ್ಯಕ್ಟ್ ಮಾಡ್ತಾಯಿದ್ರು ಹೀಗಾಗಿ ಸಿನಿಮಾದಿಂದ ಅಥವಾ ಕಿರುತೆರಿಯಿಂದ ದೂರ ಹೋದ್ರ ಅನ್ನೋ ಚರ್ಚೆ ಆಗ್ತಾಯಿತ್ತು ಇದಕ್ಕೆ ಈಗ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸ್ವತಃ ವೈಷ್ಣವಿ ಅವರು ಏನು ಸೋಷಿಯಲ್ ಹರಿದಾಡ್ತಾ ಇತ್ತು ಫೋಟೋಗಳು ಇವೆಲ್ಲವೂ ಕೂಡ ನಿಜ ಆದರೆ ಅದು ಎಂಗೇಜ್ಮೆಂಟ್ ಅಲ್ಲ ಮನೆ ಕಡೆಯವರು ಇದು ಪ್ಯೂರ್ಲಿ ಏನು ಮನೆಯವರು ನೋಡಿರ್ತಕ್ಕಂಥ ಶಾಸ್ತ್ರ ಗಂಡು ಅವರು ನನಗೆ ಯಾರಂತನೂ ಪರಿಚಯನೂ ಇಲ್ಲ ಸೊ ಮನೆ ಗಂಡ್ ನೋಡೋಕೆ ಶಾಸ್ತ್ರಕ್ ಬಂದ್ರು ಆಗ ಸಂದರ್ಭದಲ್ಲಿ ಇದೆಲ್ಲ ಆಗಿದೆ ಫೋಟೋ ಎಕ್ಸ್ಚೇಂಜ್ ಆಗಿದೆ ಆದ್ರೆ ಎಂಗೇಜ್ಮೆಂಟ್ ಅಲ್ಲ ನನ್ನ ಒಪ್ಪಿಗೆ ಇನ್ನೂ ಇಲ್ಲ ಅನ್ನೋ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ಅಲ್ಲಿಗೆ ಇದು ಎಂಗೇಜ್ಮೆಂಟ್ ಅಲ್ಲ ನಿಶ್ಚಿತಾರ್ಥನು ಅಲ್ಲ ಸುಮ್ನೆ ಒಂದು ನೋಡ್ಕೊಡೋ ಶಾಸ್ತ್ರ ಅಂತ ಹೇಳಿದ್ರೆ ಶಿವ ಸಖತ್ತು ಟ್ರೆಂಡಿಂಗ್ ನ್ಯೂಸ್ ಇವತ್ತು ಡೈಲಿ ಸಾವಿರ ಜನ ಮದುವೆ ಆಯ್ತಾರೆ ಲಕ್ಷಾಂತರ ಮದುವೆ ಆಯ್ತಾರೆ ಅದ್ ವಸ್ತಲ್ಲ ಬಟ್ ಇದೆಲ್ಲ ಏನ್ ಟ್ವಿಸ್ಟು ಅಂತಂದ್ರೆ ನಮ್ ಕಡೆ ಎಲ್ಲ ಏನ್ ನೋಡಕ್ ಬಂದ್ರೆ ಹೋಗಿ ನೋಡ್ತಿವಿ ಹೌದಾದ್ರೆ ಸ್ವೀಟ್ ಏನೋ ಕೊಡ್ತಾರೆ ತಿನ್ಕೊಂಡ್ ಹಿಂಗ್ ಬರ್ತೀವಿ ಆರ ಬದಲಾಯಿಸ್ಕೊಂಡ್ರೆ ಒಪ್ಕೆ ಅಂತ ಇಲ್ಲ ಆರ ಬದಲಾಯಿಸ್ಕೊಂಡವ್ರೆ ಅನ್ನೋದು ಅಷ್ಟೇ ಮುಂದುವರೆದವ್ರ್ ನಾವು ಇವ್ರು ಇಲ್ಲ ಇಲ್ಲ ನನಗೆ ಇನ್ನೂ ಒಪ್ಕೆ ಇಲ್ಲ ಅಂತಾರೆ ಅದು ಟ್ವಿಸ್ಟ್ ಅಷ್ಟೇ ಅದೇ ಈಗ ತುಂಬಾ ವೈರಲ್ ಆಗಿದೆ ಅದು ಎಂಗೇಜ್ಮೆಂಟ್ ಆಗ್ಬಿಡ್ತಾ ಅಂತ ಯಾವಾಗ ಎಂಗೇಜ್ಮೆಂಟ್ ಆಗಿದ್ದು ವೈರಲ್ ಆಗೋಯ್ತು ಅವ್ರು ಈಗ ಸ್ಪಷ್ಟನೆ ಕೊಡ್ತಾರೆ ಆರ ಆಗಿಲ್ಲ ಎಂತ ಹಾಕೊಂಡ ನಮ್ಗೆ ಇನ್ನೂ ಒಪ್ಕೆ ಇಲ್ಲ ಕಾಯ್ಬೇಕು ಅಂತವ್ರೆ ನಮ್ ಕಡೆ ನಮ್ ಕಡೆ ಊರ್ ಕಡೆ ಹಾರ ಹಾಕೊಂಡ್ರೆ ಬರೀ ಜ್ಯೂಸ್ ಗ್ಯೂಸ್ ಕುಡ್ಕೊಂಡು ಆಮೇಲೆ ಬತ್ತಿವಿ ಅಂದ್ರೆ ಒಂಥರ ಹಾರಾಗಿರ ಬದ್ಲಾಯಿಸ್ಕೊಂಡ್ರೆ ಒಪ್ಕೆ ಸೂಚಿಸ್ತಾರೆ ನಮ್ ಕಡೆ ಅಂತಾರೆ ಸೊ ಇದಕ್ಕೆ ಹೆಚ್ಚಿನ ಸೆಲೆಬ್ರಿಟಿ ಅಂತ ಸುದ್ದಿ ಅಷ್ಟೇ ಜಸ್ಟ್ ಸೋಷಿಯಲ್ ಮೀಡಿಯಾ ದೇವಸ್ಥಾನ ಮುಂದೆ ಆರ ಹಾಕೊಂಡು ತಾಲಿ ಕಟ್ಕೊಂಡು ಜೀವನ ಮಾಡ್ಬಿಡ್ತಾರೋ ಯಾಕಂದ್ರೆ ಇಂದು ಟ್ರೆಂಡಿಂಗ್ ಆಗಿದೆ ಇವತ್ತು ಅದಕ್ಕೆ ಟ್ರೆಂಡಿಂಗ್ ಇರ್ಲಿ ಜನ ಗೊತ್ತಾಗ್ಲಿ ಟ್ರೆಂಡಿಂಗ್ ಇರ್ಲಿ ಅಂತ ತಗೊಂಡಿದೀವಿ ಅಷ್ಟೇ ಬೇರೆ ಅವ್ರದ್ದು ಆಗಿರೋ ತಗತಿರ್ಲ ಬೇಜಾರ್ ಮಾಡ್ಕೋಬೇಡಿ ಒಟ್ಟಾರೆ ಇವತ್ತಿನ ಪ್ರೈಮ್ ಟೈಮ್ ಸುದ್ದಿ ಇದಾಗಿತ್ತು ಆ ತಡವಾಗಿ ಸುದ್ದಿ ಶುರು ಮಾಡಿದ್ವಿ ಹಾಗಾಗಿ ನಿಮಗೆ ತಡವಾಗಿ ಕೊಡ್ತಾ ಇದ್ದೀವಿ ಹೆಚ್ಚಿನ ಸುದ್ದಿ ಇಲ್ಲ ನೀವು ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ